ಮೀನ ರಾಶಿ. ಮೀನ ರಾಶಿಗೆ ಗುರು ಅಧಿಪತಿಯಾಗಿ ನಿಂತುಕೊಂಡಿದ್ದಾನೆ. ಗುರುವಿನ ಅನುಗ್ರಹ ನಿಮಗೆ ಇವತ್ತಿನ ದಿವಸ ಇದೆ. ಆದ ಕಾರಣ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸವನ್ನು ನೀವು ಕಾಣ್ತಾ ಇದ್ದೀರಿ. ಅನಿರೀಕ್ಷಿತವಾಗಿ ಹೊಸ ಸಂಬಂಧವನ್ನು ಪ್ರಾರಂಭ ಮಾಡುವಂಥದ್ದಿರಬಹುದು, ಅಥವಾ ಕಳೆದು ಹೋದ ಸಂಬಂಧವನ್ನು ಪುನಃ ಸ್ಥಾಪಿಸುವುದಿರಬಹುದು. ಇದೆರಡೂ ಕೂಡ ಇವತ್ತಿನ ದಿವಸ ನಿಮಗೆ ಸಿಗ್ತಾ ಇದೆ. ಆದ್ದರಿಂದ ಸಂಸಾರದಲ್ಲಿ ಹೆಚ್ಚು ಪ್ರೀತಿ ತೋರಿಸುವವರು, ವಿಶ್ವಾಸ ತೋರಿಸುವವರು ನಿಮಗೆ ಇವತ್ತಿನ ದಿವಸ ಸಿಗ್ತಾ ಇದ್ದಾರೆ. ವಿಶೇಷವಾದಂತಹ ದೇವತಾ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ನೀವು ತಪ್ಪದೆ ಆ ಒಂದು ಗುರುಗಳ ಸ್ಮರಣೆಯನ್ನು ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತನ್ನುವ ಮಾತಿನಂತೆ ಸದ್ಗುರುವಿನ ಅನುಗ್ರಹವಾಗಲಿ ಅಂತನ್ನುವುದನ್ನು ಪ್ರಾರ್ಥಿಸ್ತಾ ಇವತ್ತಿನ ದಿನವನ್ನು ನೀವು ಪ್ರಾರಂಭ ಮಾಡಿ. ವಿಶೇಷವಾಗಿ ಪರಿವಾರದ ಜೊತೆಗೆ ನೀವು ಸಮಯವನ್ನು ಕಳೆದಿರಿ, ಎಲ್ಲ ವಿಧವಾಗಿರತಕ್ಕಂತಹ ಸನ್ಮಂಗಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗ್ತದೆ. ಇದು ದ್ವಾದಶ ರಾಶಿಗಳ ಭವಿಷ್ಯವಾಗಿದ್ದು, ಆ ಪರಿವಾರ ಲಕ್ಷ್ಮೀ ನರಸಿಂಹದೇವರು, ಮುಖ್ಯಪ್ರಾಣದೇವರು ಸುಬ್ರಹ್ಮಣ್ಯ ಹಾಗೂ ಶನಿದೇವರು ನಿಮ್ಮ ಮನಸ್ಸಿನಲ್ಲಿ ಸ್ಥಿತವಾದಂತಹ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಿ ವಿಶೇಷವಾದಂತಹ ದೇವತಾ ಅನುಗ್ರಹವನ್ನು ಇಡೀ ನಿಮ್ಮ ಕುಟುಂಬ ವರ್ಗಕ್ಕೆ ಮಾಡಿ ಎಲ್ಲ ವಿಧವಾಗಿರತಕ್ಕಂತಹ ವಿಘ್ನಗಳನ್ನು, ಸಂಕಟಗಳನ್ನು, ಕಷ್ಟಗಳನ್ನು ಪರಿವಾರ ಲಕ್ಷ್ಮೀ ನರಸಿಂಹದೇವರು ನಾಶ ಮಾಡ್ತಾರೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ.